إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله وأرسله بالحق بشيرا ونذيرا وداعيا إلى الله بإذنه وسراجا منيرا أعوذ بالله من الشيطان الرجيم بسم الله الرحمن الرحيم يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار أعوذ بالله من الشيطان الرجيم بسم الله الرحمن الرحيم في بيوت أذن الله أن ترفع يذكر فيها اسمه يسبح له فيها بالغدو والآصال رجال لا تلهيهم تجارة ولا بيع عن ذكر الله وإقام الصلاة وإيتاء الزكاة يخافون يوما تتقلب فيه القلوب والأبصار ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮ ನಿಮ್ಮೆಲ್ಲರ ಪರಿಪಾಲಕ ಪ್ರಭುವಾದ ಸರ್ವ ಜಗತ್ತಿನ ನಿಯಂತ್ರಕ ಏಕೈಕ ಆರಾಧ್ಯನಾದ ಅಲ್ಲಾಹನಿಗೆ ಮೀಸಲು. ಅನಂತ ಅನಂತ ಅನುಗ್ರಹಗಳಾಗಲಿ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ಸಜ್ಜನ ದಾಸರ ಮೇಲೆ, ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಮಾನವ ಕುಲದ ಅಂತಿಮ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ. ಆತ್ಮೀಯ ಇಸ್ಲಾಮೀ ಸಹೋದರ ಸಹೋದರಿಯರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಾನು ನಿಮ್ಮ ಮುಂದೆ ಪವಿತ್ರ ಕುರಾನಿನ 24ನೇ ಅಧ್ಯಾಯ ಸೂರತ್ ನೂರ್ ಇದರ ಎರಡು ಸೂಕ್ತಿಗಳನ್ನು ಓದಿದ್ದೇನೆ. ಈ ಸೂಕ್ತಿ ಅಲ್ಲಾಹು ಪವಿತ್ರ ಕುರಾನಿನ ಸೂರತ್ ನೂರ್ ಎಂಬ ಒಂದು ಅಧ್ಯಾಯದಲ್ಲಿ, ಒಂದು ಸೂರತ್ತಿನಲ್ಲಿ ಅವತೀರ್ಣಗೊಳಿಸಿದ್ದಾನೆ. ಈ ಒಂದು ಸೂರತ್ ನೂರ್ ಎಂಬ ಅಧ್ಯಾಯವು ಪ್ರಾರಂಭದಿಂದ ಅದರ ಅಂತ್ಯದವರೆಗೆ ಸಮಾಜದ ಸಾಮಾಜಿಕ ವಿಷಯಗಳ ಕುರಿತು ಚರ್ಚಿಸುತ್ತದೆ. ಸಮಾಜದ ಸುಧಾರಣೆ ಯಾವ ರೀತಿ ಆಗಬೇಕು, ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿ ಯಾವ ರೀತಿ ನಾವು ಕಾಪಾಡಲಿಕ್ಕೆ ಸಾಧ್ಯ, ಈ ಬಹಳಷ್ಟು ವಿಚಾರಗಳ ಕುರಿತು, ಬಹಳಷ್ಟು ಮುಖ್ಯ ಮುಖ್ಯ ವಿಷಯಗಳ ಕುರಿತು ಈ ಸೂರತ್ ಚರ್ಚಿಸುತ್ತದೆ. ಈ ಒಂದು ಅಧ್ಯಾಯದಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನು ಮಸೀದಿಗಳ ಶ್ರೇಷ್ಠತೆ, ಮಸೀದಿಯ ಪ್ರಾಮುಖ್ಯತೆ, ಮಸೀದಿಯ ಮಹತ್ವದ ಕುರಿತು ಅಲ್ಲಾಹು ಪವಿತ್ರ ಈ ಒಂದು ಅಧ್ಯಾಯದಲ್ಲಿ ಅಲ್ಲಾಹನು ಈ ಸೂಕ್ತಿಯನ್ನು ಅವತೀರ್ಣಗೊಳಿಸಿದ್ದಾನೆ. ಫಿ ಬುಯೂತಿನ್ ಅದಿನಲ್ಲಾಹ್ ಅಂತರ್ಪಾವೇದಕರ ಫಿ ಹಸ್ಮು, ಕೆಲವೊಂದು ಭೂಲೋಕದಲ್ಲಿ ಕೆಲವೊಂದು ಅಲ್ಲಾಹನ ಭವನಗಳಿವೆ. ಆ ಭವನಗಳಲ್ಲಿ ಅಲ್ಲಾಹು ಆದೇಶ ನೀಡಿರುವುದು, ಈ ಅಲ್ಲಾಹನ ದೀಪವನ್ನು ಈ ಒಂದು ಇಂತಹ ಒಂದು ಭವನಗಳಲ್ಲಿ ನಾವು ಬೆಳಗಿಸಬೇಕು. ವಯುಕರ ಫಿ ಹಸ್ಮು, ಅಲ್ಲಾಹನ ನಾಮವನ್ನು ಅಲ್ಲಾಹನ ಈ ಭವನಗಳಲ್ಲಿ ಜಪಿಸಬೇಕು. ಬಿಲ್ ವಧುವಿ ವಲ್ ಆಸಾಲ್, ಮುಸ್ಸಂಜೆ ಮತ್ತು ಸಂಜೆ ಮತ್ತು ಬೆಳಗ್ಗೆ
ಸಮಯದಲ್ಲಿ. ಮತ್ತೆ ಅಲ್ಲಾಹ್ ಮುಂದುವರೆದು ಹೇಳುತ್ತಾನೆ, ರಿಜಾಲ್ ಇಂತಹ ಕೆಲವು ಜನರಿದ್ದಾರೆ, ಲಾತುಲ್ಹಿಹಿಂ ತಿಜಾರತು, ಆ ಜನರಿಗೆ ಆ ವ್ಯಕ್ತಿಗಳಿಗೆ ಅವರ ವ್ಯಾಪಾರವಾಗಲಿ ಅಥವಾ ಅವರ ವ್ಯವಹಾರಗಳಾಗಲಿ, ವಲ ಬೈವನ್ ಅಂದಿಕ್ರಿಲ್ಲ, ಅಲ್ಲಾಹನ ಸ್ಮರಣೆಯಿಂದ ಮತ್ತು ನಮಾಜ್ ನಿರ್ವಹಿಸುವುದರಿಂದ ಅವರಿಗೆ ಅಲಕ್ಷರನ್ನಾಗಿ ಮಾಡುವುದಿಲ್ಲ. ಅದೇ ರೀತಿ ಅಲ್ಲಾಹನ ಮಾರ್ಗದಲ್ಲಿ ಜಕಾತ್ ನೀಡುವುದರಿಂದ ಅವರಿಗೆ ಅವರ ವ್ಯಾಪಾರವು ಅವರ ವ್ಯವಹಾರಗಳು ಅವರಿಗೆ ತಡೆಯುವುದಿಲ್ಲ. ಯಖಾಫೂನ ಯೌಮನ್ ತತಕಲ್ಲಬ ಫೀಹಿ ಅಲ್ಕುಲೂಬು ವಲ್ ಅಬ್ಸಾರ್. ಈ ಜನರು ಯಾರೆಂದರೆ, ಇವರು ಒಂದು ಇಂತಹ ದಿನದಿಂದ ಭಯಪಡುತ್ತಾರೆ, ಆ ದಿನದಲ್ಲಿ ಜನರ ಹೃದಯಗಳು ಕಂಪಿಸುತ್ತವೆ ಮತ್ತು ಆ ಒಂದು ದಿನದಲ್ಲಿ ಜನರ ಕಣ್ಣುಗಳು ಮರಗಾಗುತ್ತವೆ, ಜನರ ಕಣ್ಣುಗಳು ಮರಳಿ ಹೋಗುತ್ತವೆ. ಇಂತಹ ಒಂದು ದಿನದಿಂದ ಭಯಪಡುವಂತಹ ಜನರು. ಸಹೋದರರೇ, ಈ ಒಂದು ಸೂಕ್ತಿಯಲ್ಲಿ ಸೃಷ್ಟಿಕರ್ತನಾದ ಅಲ್ಲಾಹನು ಮಸೀದಿಯ ಮಸ್ಜಿದ್ಗಳ ಪ್ರಾಮುಖ್ಯತೆ, ಮಸ್ಜಿದ್ಗಳ ಶ್ರೇಷ್ಠತೆಯನ್ನು ಅಲ್ಲಾಹನು ಈ ಸೂಕ್ತಿಯಲ್ಲಿ ನಮಗೆ ತಿಳಿಸಿದ್ದಾನೆ. ಸಹೋದರರೇ, ಸಾಮಾಜಿಕ ವಿಷಯಗಳ ಕುರಿತು ಚರ್ಚಿಸುವಂತಹ ಸೂರತ್ ನೂರಿನಲ್ಲಿ ಅಲ್ಲಾಹು ಮಸೀದಿಗಳ ಕುರಿತು, ಮಸೀದಿಗಳ ಶ್ರೇಷ್ಠತೆ ಕುರಿತು ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಈ ಸೂಕ್ತಿಯನ್ನು ಅವತೀರ್ಣಗೊಳಿಸಿ ಮಸೀದಿಗಳ ಶ್ರೇಷ್ಠತೆಯನ್ನು ಅಲ್ಲಾಹು ನಮಗೆ ವ್ಯಕ್ತಪಡಿಸಿದ್ದಾನೆ. ಮಸೀದಿಗಳ ಮಹತ್ವವನ್ನು ಅಲ್ಲಾಹು ಈ ಒಂದು ಆಯತ್ತಿನಲ್ಲಿ, ಈ ಸೂಕ್ತಿಯಲ್ಲಿ ಅಲ್ಲಾಹು ನಮಗೆ ತಿಳಿಸಿದ್ದಾನೆ. ಆತ್ಮೀಯ ಸಹೋದರರೇ, ಖಂಡಿತವಾಗಿಯೂ ಮಸೀದಿಗಳ ಬಹಳ ಶ್ರೇಷ್ಠತೆ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಹದೀಸಿನಲ್ಲಿ ಹೀಗೆ ಹೇಳುತ್ತಾರೆ, ಮಂಬನಾ ಲಿಲ್ಲಾಹಿ ಮಸ್ಜಿದನ್ ಬನಲ್ಲಾಹು ಲಹು ಬೈತನ್ ಫಿಲ್ ಜನ್ನ. ಒಬ್ಬ ವ್ಯಕ್ತಿ ಅಲ್ಲಾಹನನ್ನು ಸಂಪ್ರೀತಿಗೊಳಿಸಲಿಕ್ಕಾಗಿ, ಅಲ್ಲಾಹನ ಸಂಪ್ರೀತಿಗಾಗಿ ಒಬ್ಬ ವ್ಯಕ್ತಿ ಭೂಲೋಕದಲ್ಲಿ ಭೂಮಿಯ ಮೇಲೆ ಮಸೀದಿಯನ್ನು ನಿರ್ಮಿಸುತ್ತಾನೆ ಎಂದಾದರೆ ಅಲ್ಲಾಹು ಅಂತಹ ವ್ಯಕ್ತಿಗೆ ಪರಲೋಕದಲ್ಲಿ ಅವನಿಗೆ ಸ್ವರ್ಗದಲ್ಲಿ ಒಂದು ಅರಮನೆಯನ್ನು ಅಲ್ಲಾಹನು ಕಟ್ಟುತ್ತಾನೆ, ನಿರ್ಮಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ತಿಳಿಸಿದ್ದಾರೆ. ಸಹೋದರರೇ, ಖಂಡಿತವಾಗಿಯೂ ನಮ್ಮ ಮಸೀದಿಗಳು ಅದು ಸಮಾಜಕ್ಕೆ ಒಳಿತಿನ ಸಂದೇಶ ನೀಡುವಂತಹಾಗಿರಬೇಕು. ನಮ್ಮ ಮಸೀದಿಗಳು ಅದು ಸಮಾಜದಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ಸ್ಥಾಪಿಸುವಂತಹ ಅದು ಕಾರ್ಯವನ್ನು ವೆಸಗಬೇಕು. ಖಂಡಿತವಾಗಿಯೂ ಯಾವ ಸಮಾಜದಲ್ಲಿ ಮಸೀದಿಗಳಿಲ್ಲವೋ ಆ ಸಮಾಜವು ಒಂದು ಆದರ್ಶ ಮತ್ತು ಮಾದರಿ ಸಮಾಜ ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಮತ್ತು ಯಾವ ಸಮಾಜದಲ್ಲಿ ಮಸೀದಿ ಇದೆಯೋ ಆ ಮಸೀದಿಯು ತನ್ನ ಸರಿಯಾದ ಕಾರ್ಯವನ್ನು ನಿರ್ವಹಿಸದೆ, ಅದು ಸಮಾಜಕ್ಕೆ ಒಂದು ಒಳಿತಿನ ಸಂದೇಶವನ್ನು ನೀಡದೆ, ಆ ಮಸೀದಿಯಿಂದ ಆ ಮಸೀದಿಯು ಮಾದರಿ ಮತ್ತು ಜನರಿಗೆ ಮಾದರಿಯಾಗಿ ಆದರ್ಶವಾಗಿ ಅದು ಎಲ್ಲಿವರೆಗೆ ಮಾರ್ಪಡುವುದಿಲ್ಲವೋ ಅಲ್ಲಿಯವರೆಗೆ ಆ ಸಮಾಜವು ಮಾದರಿ ಸಮಾಜ, ಆದರ್ಶ ಸಮಾಜ ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಸಹೋದರರೇ, ಮಸೀದಿಗಳ ನಿರ್ಮಾಣ, ಮಸೀದಿಗಳ ಬಹಳಷ್ಟು ಶ್ರೇಷ್ಠತೆಗಳು ಪವಿತ್ರ ಕುರಾನಿನಲ್ಲಿ ಮತ್ತು ಹದೀಸ್ಗಳಲ್ಲಿ ಪ್ರಸ್ತಾಪಿಸಲಾಗಿದೆ. ಖಂಡಿತವಾಗಿಯೂ ಈ ಮಸೀದಿಗಳು ಅಲ್ಲಾಹನ ಆರಾಧನೆಗಾಗಿ, ಅಲ್ಲಾಹನ ಸ್ಮರಣೆಗಾಗಿ, ಪವಿತ್ರ ಕುರಾನಿನ ಪಾರಾಯಣಕ್ಕಾಗಿ, ದೀನಿನ ಧರ್ಮದ ನೈಜ ಜ್ಞಾನವನ್ನು ಪಸರಿಸಲಿಕ್ಕಾಗಿ ಖಂಡಿತವಾಗಿಯೂ ಇದು ನಿರ್ಮಾಣವಾಗಿ ಪವಿತ್ರ ಕುರಾನ್ ಹೇಳುವುದು ಇಂದಲ್ ಮಸಾಜದಲ್ಲಿಲ್ಲ ಫಲ ತದ್ ಉಮ ಅಲ್ಲಾಹಿ ಅಹದ. ಈ ಮಸೀದಿಗಳು ಕೇವಲ ಅಲ್ಲಾಹನಿಗಾಗಿ ಮಾತ್ರ, ಇಲ್ಲಿ ನೀವು ಅಲ್ಲಾಹನವರೆಗೂ ಇತರರನ್ನು ನೀವು ಕರೆದು ಪ್ರಾರ್ಥಿಸಬೇಡಿರಿ, ಅರ್ಥಾತ್ ಇಲ್ಲಿ ಕೇವಲ ಅಲ್ಲಾಹನ ಆರಾಧನೆಯಾಗಬೇಕು. ಇದು ಕೇವಲ ಅಲ್ಲಾಹನ ಆರಾಧನೆಗಾಗಿ ಮಾತ್ರ ಇದು ನಿರ್ಮಿಸಲಾಗಿವೆ, ಇಲ್ಲಿ ಅಲ್ಲಾಹನ ಆರಾಧನೆಯಾಗಬೇಕು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಖಂಡಿತವಾಗಿಯೂ ಅಲ್ಲಾಹನ ಆರಾಧನೆ ಮಸೀದಿಗಳ ನಿರ್ಮಾಣದ ಅತ್ಯಂತ ಮುಖ್ಯ, ಒಂದು ಅತ್ಯಂತ ಪ್ರಮುಖ ಉದ್ದೇಶವಾಗಿದೆ. ಅದರೊಂದಿಗೆ ಸಹೋದರರೇ, ಸಮಾಜದಲ್ಲಿ ಕೆಲವೊಬ್ಬರು ಮಸೀದಿಗಳು ಕೇವಲ ಆರಾಧನೆಗಾಗಿ ಮಾತ್ರವೆಂದು ಭಾವಿಸುತ್ತಾರೆ ಮತ್ತು ಮಸೀದಿಗಳನ್ನು ಕೇವಲ ಆರಾಧನೆಗಾಗಿ, ನಮಾಜ್ಗಳನ್ನು ನಿರ್ವಹಿಸಕ್ಕಾಗಿ ಮಾತ್ರ ಅದನ್ನು ಸೀಮಿತಗೊಳಿಸುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆ, ಪ್ರವಾದಿರವರ ಜೀವನವನ್ನು ಅವಲೋಕಿಸಿದಾಗ ಖಂಡಿತವಾಗಿಯೂ ಮಸೀದಿಯ ಬಹಳ ದೊಡ್ಡ ಒಂದು ಪಾತ್ರ ಸಮಾಜದಲ್ಲಿ ನೆಮ್ಮದಿಗಾಗಿ, ಶಾಂತಿಗಾಗಿ ನಾವು ಕಾಣಲಿಕ್ಕೆ ಸಾಧ್ಯ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನವನ್ನು ನಾವು ಒಮ್ಮೆ ಅವಲೋಕಿಸೋ, ನಾವು ನೋಡೋಣ. ಪ್ರವಾದಿರವರು ಯಾವ ಸ್ಥಿತಿಯಲ್ಲಿ ಮಕ್ಕಾ ನಗರದಿಂದ ಮದೀನಾ ನಗರಕ್ಕೆ ವಲಸೆ ಹೋದರು, ಹಿಜರತ್ ಮಾಡಿದರು? ಎಲ್ಲ ಮುಹಾಜಿರ್ ಸಹಾಬಿಗಳು ಮಕ್ಕಾದಿಂದ ಹೊರಡುತ್ತಿದ್ದಾರೆ. ದೊಡ್ಡ ದೊಡ್ಡ ಶ್ರೀಮಂತ ಸಹಾಬಿಗಳು, ಅವರ ಕೈಯಲ್ಲಿ ಯಾವುದೇ ರೀತಿಯ ಹಣ ಸಂಪತ್ತಿಲ್ಲ,
ಕೆಲವೊಬ್ಬರು ತನ್ನ ಮಡದಿ ಮಕ್ಕಳನ್ನು ಬಿಟ್ಟು ಹೋಗುತ್ತಿದ್ದಾರೆ. ತಾನು ಗಳಿಸಿರುವಂತಹ ತನ್ನ ಆಸ್ತಿ ಪಾಸ್ತಿ ತನ್ನ ಹಣ ಸಂಪತ್ತು ಎಲ್ಲವನ್ನು ಅಲ್ಲಾಹನ ಮಾರ್ಗದಲ್ಲಿ ಬಲಿ ನೀಡಿ ತ್ಯಾಗ ನೀಡಿ ಹೋಗುತ್ತಿದ್ದಾರೆ. ಮದೀನಾ ನಗರಕ್ಕೆ ಈ ಮುಹಾಜಿರ್ ಸಹಾಬಿಗಳು ಪ್ರವೇಶಿಸಿದಾಗ ಎಷ್ಟು ಸಮಸ್ಯೆಗಳು, ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಪ್ರವಾದರವರಿಗೆ ಎದುರಾಗಿತ್ತು. ತಿನ್ನಲಿಕ್ಕೆ ಆಹಾರವಿಲ್ಲ, ಹಸಿರುವಂತಹ ಹಸಿದವರ ಈ ಹಸಿವಿನಿಂದ ಬಳಲುತ್ತಿರುವಂತಹ ಸಹಾಬಿಗಳು, ಇರಲಿಕ್ಕೆ ಮನೆಗಳಿಲ್ಲ, ಯಾರಿಗೂ ತನ್ನದೇ ಆದಂತಹ ಒಂದು ವ್ಯಾಪಾರವಿಲ್ಲ, ಯಾವುದೇ ರೀತಿಯ ವ್ಯವಹಾರಗಳಿಲ್ಲ. ಖಾಲಿ ಕೈಯಿಂದ ದೊಡ್ಡ ದೊಡ್ಡ ಶ್ರೀಮಂತ ಸಹಾಬಿಗಳು ತನ್ನ ಎರಡೂ ಕೈಗಳನ್ನು ಖಾಲಿ ಮಾಡಿಕೊಂಡು ಮದೀನಾ ನಗರಕ್ಕೆ ಪ್ರವೇಶಿಸಿದ್ದಾರೆ. ಯಾವುದೇ ರೀತಿಯ ಅವರಿಗೆ ಆಸರೆ ಇಲ್ಲ, ಯಾವುದೇ ರೀತಿಯ ಸಹಾಯಗಳಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಹಳ ಸಮಸ್ಯೆಗಳು ಇದ್ದರೂ ಕೂಡ ಅಲ್ಲಾಹನ ಪ್ರವಾದಿ ಮೊಟ್ಟ ಮೊದಲನೇದಾಗಿ ಮಾಡಿರುವಂತಹ ಕಾರ್ಯ, ಪ್ರವಾದಿರವರು ಮೊದಲನೇ ಹೆಜ್ಜೆ ತೆಗೆದುಕೊಂಡಿರುವುದು ಅದು ಮಸೀದಿಯ ನಿರ್ಮಾಣ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಟ್ಟ ಮೊದಲನೇದಾಗಿ ಪ್ರವಾದಿರವರು ಮದೀನಾ ನಗರದಲ್ಲಿ ಮಾಡಿರುವಂತಹ ಅತ್ಯಂತ ದೊಡ್ಡ ಕಾರ್ಯ ಮಸೀದಿಯ ನಿರ್ಮಾಣವಾಗಿದೆ. ಮಸೀದಿಯನ್ನು ಪ್ರವಾದಿರವರು ನಿರ್ಮಿಸಿದರು. ಈ ಎಲ್ಲ ಸಮಸ್ಯೆಗಳು ಎದುರಾಗಿದ್ದರೂ ಕೂಡ ಅಲ್ಲಾಹನ ಪ್ರವಾದಿ ಮಾಡಿರುವಂತಹದ್ದು ಅದು ಮಸೀದಿಯ ನಿರ್ಮಾಣ. ಇದರಿಂದ ನನಗೆ ತಿಳಿಯುವಂತಹ ಮುಖ್ಯ ವಿಷಯವೇನೆಂದರೆ, ಯಾವ ಸಮಾಜದಲ್ಲಿ ಎಷ್ಟೋ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಆ ಸಮಸ್ಯೆಗಳ ಪರಿಹಾರ ಅದು ಮಸೀದಿಯ ನಿರ್ಮಾಣವಾಗಿದೆ. ಆ ಮಸೀದಿಯ ನಿರ್ಮಾಣದಿಂದ ಈ ಎಲ್ಲ ಸಮಸ್ಯೆಗಳು ಅದು ಬಗೆಹರಿಸಲಿಕ್ಕೆ ಸಾಧ್ಯ ಎಂದು ಅಲ್ಲಾಹನ ಪ್ರವಾದಿ ನಮಗೆ ತಮ್ಮ ಈ ಒಂದು ಕಾರ್ಯದ ಮೂಲಕ ಸಂದೇಶವನ್ನು ನೀಡಿದ್ದಾರೆ. ಅಲ್ಲಾಹನ ಪ್ರವಾದಿರವರ ಮಸೀದಿ ಮಸ್ಜಿದ್ ನಬಿ ಅದು ಕೇವಲ ಆರಾಧನೆಗಾಗಿ ಮಾತ್ರ ಸೀಮಿತವಾಗಿರಲಿಲ್ಲ, ಬದಲಾಗಿ ಅಲ್ಲಾಹನ ಪ್ರವಾದಿರವರ ಈ ಮಸ್ಜಿದ್ ನಬಿ ಎಂಬ ಇದು ಮುಸ್ಲಿಮರ ಅತ್ಯಂತ ಪ್ರಮುಖವಾದಂತಹ ಬಹಳ ಶ್ರೇಷ್ಠತೆಗಳು ಹೊಂದಿರುವಂತಹ ಈ ಮಸೀದಿ ಒಂದು ಕಾಲದಲ್ಲಿ ಒಂದು ಸಮಯಕ್ಕೆ ಅದು ನ್ಯಾಯಾಲಯವೂ ಸಹ ಆಗಿತ್ತು. ಆ ನ್ಯಾಯಾಲಯದ ನ್ಯಾಯಾಧೀಶರು ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದರು. ಆತ್ಮೀಯ ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಈ ಮಸ್ಜಿದುನ್ ನಬಿ ಎಂಬ ಒಂದು ಈ ಮಸೀದಿ ಇದು ಜನರಿಗೆ ಫತ್ವಾ ನೀಡುವಂತಹ ಒಂದು ಫತ್ವಾದ ಒಂದು ಸ್ಥಾನವು ಸಹ ಆಗಿತ್ತು. ಯಾವ ವಿಷಯಗಳು ಹಲಾಲ್ ಆಗಿವೆ, ಯಾವುದು ಧರ್ಮಸಮ್ಮತವಾಗಿದೆ, ಯಾವುದು ಹರಾಮ್ ಆಗಿದೆ, ಯಾವುದರಿಂದ ಅಲ್ಲಾಹನ ನಿಷೇಧಿಸಿದ್ದಾನೆ ಎಂಬ ಫತ್ವಗಳು ಅಲ್ಲಾಹನ ಪ್ರವಾದಿ ಮೊದಲನೆಯ ಮುಫ್ತಿ ಅಲ್ಲಾಹನ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದರು. ಜನರ ಜಗಳಗಳು ಈ ಮಸೀದಿ ಮಸ್ಜಿದ್ ನಬಿಯಲ್ಲಿ ಬಗೆಹರಿಸಲಾಗುತ್ತಿತ್ತು. ಜನರ ಸಮಸ್ಯೆಗಳನ್ನು ಈ ಒಂದು ಮಸ್ಜಿದ್ ನಬಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬಗೆಹರಿಸುತ್ತಿದ್ದರು. ಜನರ ತೊಂದರೆಗಳು, ಜನರ ಕಷ್ಟಗಳು ಈ ಮಸೀದಿಯಿಂದ ಅದನ್ನು ಅದರ ಆ ಸಮಸ್ಯೆಗಳನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಹರಿಸುತ್ತಿದ್ದರು. ಮೊಟ್ಟ ಮೊದಲನೆಯ ಮುಸ್ಲಿಂ ಇಸ್ಲಾಮಿ ಇತಿಹಾಸದ ಮೊದಲನೆಯ ಪಾಠಶಾಲೆ, ಮೊಟ್ಟ ಮೊದಲನೆಯ ಯೂನಿವರ್ಸಿಟಿ, ಮೊಟ್ಟ ಮೊದಲನೆಯ ವಿದ್ಯಾಲಯ ಅದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಸೀದಿ ಮಸ್ಜಿದ್ ನಬಿಯಾಗಿತ್ತು. ಒಂದು ಚಪ್ಪರದ ಕೆಳಗೆ 70 to 80 ಬಡ ಸಹಾಬಿಗಳು ವಿದ್ಯೆ ಕಲಿಯಲಿಕ್ಕೆ ಜ್ಞಾನಾರ್ಜನೆಗಾಗಿ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಮಸೀದಿಯಲ್ಲಿ ತಂಗುತ್ತಿದ್ದರು. ಇದು ಮೊದಲನೆಯ ಪಾಠಶಾಲೆ, ಇದು ಮೊದಲನೆಯ ವಿದ್ಯೆಯ ಒಂದು ವಿದ್ಯೆ ಕಲಿಯುವಂತಹ ಸ್ಥಾನ ಪ್ರವಾದಿಯರವರ ಮಸೀದಿಯಾಗಿತ್ತು. ಕೇವಲ ವಿದ್ಯೆ ಕಲಿಯುವಂತಹ ಸ್ಥಾನವಲ್ಲ, ಬದಲಾಗಿ ಅತಿಥಿಗಳು ಬಂದರೆ ಅತಿಥಿಗಳಿಗೆ ಸ್ವಾಗತ ನೀಡಲಿಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಮಸೀದಿಯನ್ನು ಪ್ರಯೋಗಿಸುತ್ತಿದ್ದರು, ಈ ಮಸೀದಿಯನ್ನು ಬಳಸುತ್ತಿದ್ದರು. ನೀವು ನೋಡಬಹುದು ಮಸ್ಜಿದ್ ನಬಿಯಲ್ಲಿ ಮತ್ತು ಅದೇ ರೀತಿ ಹರಂ ಮಸೀದಿಯಲ್ಲಿ ಅಲ್ಲಿ ಬೇರೆ ದೇಶಗಳಿಂದ ಗುಂಪುಗಳು ಬರುತ್ತಿದ್ದರು. ಆ ಗುಂಪುಗಳ ಸ್ವಾಗತಕ್ಕಾಗಿ ಪ್ರವಾದಿಯರವರು ಒಂದು ಕಮ್ಮದ ಕೆಳಗೆ ಕುಳಿಯುತ್ತಿದ್ದರು. ಆ ಕಮ್ಮದ ಹೆಸರು ಉಸ್ತುವಾನತುಲ್ ಉಫೂದೆಂದು ಇಂದಿಗೂ ನೀವು ಕಾಣಲಿಕ್ಕೆ ಸಾಧ್ಯ. ಆತ್ಮೀಯ ಸಹೋದರರೇ, ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಸೀದಿಯನ್ನು ನಾವು ನೋಡಿದಾಗ ಸುಮಾಮ ಎಂಬ ಒಬ್ಬ ಸಹಾಬಿಯರವರನ್ನು, ನಂತರ ಇವರು ಇಸ್ಲಾಂ ಸ್ವೀಕರಿಸಿದ್ದರು, ಸುಮಾಮ ಎಂಬ ಮುಸ್ಲಿಮೇತರೊಬ್ಬ ಕೈದಿಯನ್ನು ಬಂಧಿಸಲಿಕ್ಕೆ ಅಲ್ಲಾಹನ ಪ್ರವಾದಿ ಮಸ್ಜಿದ್ ನಬಿಯನ್ನು ಬಳಸಿದರು. ಏಕೆ? ಮುಸ್ಲಿಮರ ಆರಾಧನೆಯ ಕ್ರಮಗಳು, ಮುಸ್ಲಿಮರು ಸಹಾಬಿಗಳು ಯಾವ ರೀತಿ ಮುಸ್ಲಿಮೇತರೊಂದಿಗೆ ವರ್ತಿಸುತ್ತಾರೆ, ಈ ಎಲ್ಲ ವಿಷಯಗಳು ಜನರಿಗೆ ತಲುಪಿಸಲಿಕ್ಕೆ ಅಲ್ಲಾಹನ ಪ್ರವಾದಿ ಕೈದಿಗಳನ್ನು ಬಂಧಿಸಲಿಕ್ಕೂ ಸಹ ಅಲ್ಲಾಹನ ಪ್ರವಾದಿ
ಕೈದಿಗಳನ್ನು ಬಂಧಿಸಲಿಕ್ಕೆ ಅಲ್ಲ, ಬದಲಾಗಿ ಮುಸ್ಲಿಮೇತರರಿಗೆ ಇಸ್ಲಾಮಿನ ನೈಜ ಸಂದೇಶವನ್ನು ತಲುಪಿಸಲಿಕ್ಕೆ ಅಲ್ಲಾಹನ ಪ್ರವಾದಿ ಮಸ್ಜಿದ್ ನಬಿವಿಯನ್ನು ಪ್ರವಹಿಸಿದರು, ಬಳಸಿದರು. ಸಹೋದರರೇ, ಖಂಡಿತವಾಗಿಯೂ ನಮ್ಮ ಸಮಾಜದಲ್ಲಿ ಮಸೀದಿಗಳ ನಿರ್ಮಾಣ ಅದರ ಬಹಳ ಪ್ರಾಮುಖ್ಯತೆ ಇದೆ. ಮಸೀದಿಗಳನ್ನು ನಿರ್ಮಿಸುವಂತಹ ಜನರ ಶ್ರೇಷ್ಠತೆ ಅಲ್ಲಾಹನ ಪ್ರವಾದಿ ಮಸೀದಿಗಳಲ್ಲಿ ಬಹಳ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಖಂಡಿತವಾಗಿಯೂ ನಮ್ಮ ಮಸೀದಿಗಳು ಎಲ್ಲಿಯವರೆಗೆ ಅದು ಒಂದು ಆದರ್ಶವಾದಂತಹ ಮಸೀದಿಗಳಾಗಿ ಒಂದು ಮಾದರಿ ಮಸೀದಿಗಳಾಗಿ ಎಲ್ಲಿಯವರೆಗೆ ಪರಿವರ್ತನೆಗೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಸಮಾಜದಲ್ಲಿ ಏಳಿಗೆ, ನಮ್ಮ ಸಮಾಜದಲ್ಲಿ ನೆಮ್ಮದಿ, ನಮ್ಮ ಸಮಾಜದಲ್ಲಿ ಶಾಂತಿ, ನಮ್ಮ ಸಮಾಜದ ಬೆಳವಣಿಗೆ ಎಂದಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ ಎಂದು ಅಲ್ಲಾಹನ ಪ್ರವಾದಿರವರ ಜೀವನ ಶೈಲಿ, ಪ್ರವಾದಿರವರ ಜೀವನ ಚರಿತ್ರೆ ನಮಗೆ ಸಾರುತ್ತಿದೆ. ಆತ್ಮೀಯ ಸಹೋದರರೇ, ಮಸೀದಿಯ ಬಹಳ ದೊಡ್ಡ ಪಾತ್ರ ಸಮಾಜದಲ್ಲಿ, ಸಮಾಜವನ್ನು ಏಳಿಗೆಯತ್ತ ತೆಗೆದುಕೊಂಡು ಹೋಗಲು ಮಸೀದಿ ಅತ್ಯಂತ ದೊಡ್ಡ ಪಾತ್ರವಿದೆ. ಆತ್ಮೀಯ ಸಹೋದರರೇ, ಮಸೀದಿಗಳಲ್ಲಿ ಕುಟುಂಬ ಸಂಬಂಧಗಳನ್ನು ಜೋಡಿಸುವಂತಹ ಕಾರ್ಯಗಳಾಗಬೇಕು. ಅದೇ ರೀತಿ ಮಸೀದಿಗಳಲ್ಲಿ ಒಬ್ಬರ ದುಃಖವನ್ನು ಇನ್ನೊಬ್ಬರ ತೊಂದರೆಗಳನ್ನು ನೀಗಿಸುವಂತಹ ಕಾರ್ಯಗಳು ಖಂಡಿತವಾಗಿಯೂ ಮಸೀದಿಯಲ್ಲಾಗಬೇಕು. ಸಹೋದರರೇ, ಒಂದು ಸಂಬಂಧ ರಕ್ತ ಸಂಬಂಧವಿದೆ, ಇನ್ನೊಂದು ಸಂಬಂಧ ಅದು ಈಮಾನಿನ ಸಂಬಂಧವಿದೆ ಎಂದು ನಮಗೆ ಇಸ್ಲಾಂ ಕಲಿಸುತ್ತದೆ. ಈ ಮಸೀದಿಯಲ್ಲಿ ಒಟ್ಟುಗೂಡುವಂತಹ ಜನರು ಇವರೆಲ್ಲರೂ ಒಂದು ಕುಟುಂಬದ ಸದಸ್ಯರಿದ್ದಂತೆ. ಈ ಮಸೀದಿಗಳಲ್ಲಿ ನಮಾಜ್ ನಿರ್ವಹಿಸಲಿಕ್ಕೆ ಬರುವಂತಹ ಜನರು ಖಂಡಿತವಾಗಿಯೂ ಇವರೆಲ್ಲರೂ ಮಸೀದಿಯ ಸದಸ್ಯರುಗಳು, ಮಸೀದಿಗೆ ನಮಾಜ್ ನಿರ್ವಹಿಸಲಿಕ್ಕೆ ಬರುವಂತಹರಲ್ಲ, ಬದಲಾಗಿ ಇವರೆಲ್ಲರೂ ಒಂದು ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಪ್ರಜೆಯಾಗಿದ್ದಾನೆ, ಪ್ರತಿಯೊಬ್ಬರು ಒಂದು ಕುಟುಂಬದ ಸದಸ್ಯರಾಗಿದ್ದಾರೆ. ಖಂಡಿತವಾಗಿಯೂ ನಾವು ಮಸೀದಿಗೆ ಬಂದಾಗ ಒಬ್ಬರಿಗೊಬ್ಬರು ನಾವು ಪರಿಚಯ ಮಾಡಿಕೊಳ್ಳಬೇಕು. ನಾವು ಒಬ್ಬರಿಗೊಬ್ಬರು ಪರಿಚಯಿಸಬೇಕು. ಯಾವ ರೀತಿ ಪರಿಚಯಿಸಬೇಕು? ಅವನು ನಮಾಜ್ ಮಾಡಲಿಕ್ಕೆ ಬಂದಿದ್ದಾನೆ ಮಾತ್ರವಲ್ಲ, ಬದಲಾಗಿ ಆ ವ್ಯಕ್ತಿಯ ಜೀವನದಲ್ಲಿ ಏನು ನಡೆಯುತ್ತಿದೆ, ಅವನಿಗೆ ಎದುರಾಗಿರುವಂತಹ ದುಃಖಗಳೇನು, ಅವನು ಯಾವ ಒಂದು ಸ್ಥಿತಿಯಿಂದ ಆ ವ್ಯಕ್ತಿ ಹೋಗುತ್ತಿದ್ದಾನೆ, ಅವನ ಜೀವನದಲ್ಲಿ ಯಾವ ರೀತಿಯ ತೊಂದರೆಗಳಿವೆ, ನನ್ನಿಂದ ಅಲ್ಲಾಹು ನನಗೆ ನೀಡಿರುವಂತಹ ಸಾಮರ್ಥ್ಯದಿಂದ ಆ ವ್ಯಕ್ತಿಯ ತೊಂದರೆಗಳನ್ನು ನಾನು ಯಾವ ರೀತಿ ಬಗೆಹರಿಸಲಿಕ್ಕೆ ಸಾಧ್ಯ ಎಂದು ನಾವು ಪ್ರಯತ್ನಿಸಬೇಕು. ಈ ಮಸೀದಿಗೆ ಬರುವಂತಹ ಜನರು ಇವರೆಲ್ಲರೂ ಒಂದು ಸಮಾಜದ ಸದಸ್ಯರಿದ್ದಂತೆ, ಒಂದು ಕುಟುಂಬದ ಸದಸ್ಯರಿದ್ದಂತೆ, ಒಂದು ಮನೆತನದ ಒಬ್ಬೊಬ್ಬ ಪ್ರಜೆ ಇದ್ದಂತೆ, ಖಂಡಿತವಾಗಿಯೂ ನಮ್ಮ ಮಸೀದಿಗೆ ಬರುವಂತಹ ಸದಸ್ಯರುಗಳಲ್ಲಿ, ಮಸೀದಿಗೆ ಬರುವಂತಹ ಜನರಲ್ಲಿ ಇಂತಹ ಭಾವನೆಗಳು, ಇಂತಹ ಕಲ್ಪನೆಗಳು ಖಂಡಿತವಾಗಿಯೂ ಮೂಡಿ ಬರಬೇಕು. ಅಲ್ಲಾಹನ ಪ್ರವಾದಿಯರವರ ಮಸೀದಿಯನ್ನು ನಾವು ಒಮ್ಮೆ ಗಮನಹರಿಸಿ ನೋಡಿದಾಗ ಪ್ರವಾದಿಯರವರ ಸಹಾಬಿಗಳು ಕೇವಲ ನಮಾಜ್ಗಾಗಿ ಮಸೀದಿಗೆ ಬರುತ್ತಿರಲಿಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ನಮಾಜಿಗೆ ಬರುತ್ತಿರಲಿಲ್ಲ ಎಂದಾದರೆ ಆ ವ್ಯಕ್ತಿಯ ಜೀವನದ ಕುರಿತು, ಆ ವ್ಯಕ್ತಿಯ ದೈನಂದಿನ ಎಲ್ಲಾ ರೀತಿಯ ಕಾರ್ಯಗಳ ಕುರಿತು ಚರ್ಚಿಸುತ್ತಿದ್ದರು. ಆ ವ್ಯಕ್ತಿ ಇಂದು ಆ ವ್ಯಕ್ತಿಗೆ ನಾವು ನೋಡಲಿಲ್ಲ. ಅವನು ರೋಗಿಸ್ತನಾಗಿದ್ದಾನೆ, ಅವನು ಅನಾರೋಗ್ಯನಾಗಿದ್ದಾನೆ, ಅವನು ರೋಗಿಯಾಗಿದ್ದಾನೆ, ಅಥವಾ ಅವನ ಜೀವನದಲ್ಲಿ ಇನ್ನಿತರೆ ಬೇರೆ ಯಾವುದೇ ತೊಂದರೆ ಇದೆ. ಇಂತಹ ಬಹಳಷ್ಟು ಘಟನೆಗಳು ನಾವು ಪ್ರವಾದರವರ ಜೀವನದಲ್ಲಿ, ಸಹಾಬಾಗಳ ಜೀವನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಆತ್ಮೀಯ ಸಹೋದರರೇ, ನಮ್ಮ ಮಸೀದಿಗಳು ಕೇವಲ ಆರಾಧನೆಗಾಗಿ ಮಾತ್ರ ಸೀಮಿತವಾಗಬಾರದು, ಬದಲಾಗಿ ಸಮಾಜ ಸೇವೆಯ ಅತ್ಯಂತ ದೊಡ್ಡ ಒಂದು ಸ್ಥಾನವಾಗಿ ನಾವು ಈ ಮಸೀದಿಗಳನ್ನು ಪರಿವರ್ತಿಸಬೇಕಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯಲ್ಲಿ ಪ್ರವಾದಿರವರ ಸೀರತನ್ನು ನಾವು ಓದಿದಾಗ, ಪ್ರವಾದಿರವರ ಕಾಲದಲ್ಲಿ 70 ಸಹಾಬಿಗಳು ಸುಫ್ಫಾ ಎಂಬ ಒಂದು ಚಪ್ಪರದ ಕೆಳಗೆ, ಅಸ್ಹಾಬು ಸುಫ್ಫಾ ಎಂದು ಅವರಿಗೆ ಕರೆಯಲಾಗುತ್ತಿತ್ತು. ಆ ಒಂದು ಚಪ್ಪರದ ಕೆಳಗೆ 70 ಸಹಾಬಿಗಳು ಒಂದೇ ಜಾಗದಲ್ಲಿ ಅವರು ಇದ್ದು ಜ್ಞಾನವನ್ನು ಕಲಿಯುತ್ತಿದ್ದರು. ಆ ಬಡ ಸಹಾಬಿಗಳಿಗೆ ಊಟದ ವ್ಯವಸ್ಥೆ, ತಿನ್ನುವ ವ್ಯವಸ್ಥೆ, ಇತರೆ ಅನ್ಸಾರಿ ಸಹಾಬಿಗಳು, ಇತರೆ ಶ್ರೀಮಂತ ಸಹಾಬಿಗಳು ಅವರ ತೋಟಗಳಿಂದ ಖರ್ಜೂರವನ್ನು ತೆಗೆದುಕೊಂಡು ಬಂದು ಅವರು ಆ ಸಹಾಬಿಗಳಿಗೆ ನೀಡುತ್ತಿದ್ದರು. ಸಮಾಜ ಸೇವೆ ಮಾಡುವಂತಹ ಸ್ಥಾನ ಮಸ್ಜಿದ್ ನಬವಿಯಾಗಿತ್ತು. ಖಂಡಿತವಾಗಿಯೂ ಮಸ್ಜಿದ್ ನಬವಿ ನಮಗೆ ಒಂದು ಮಾದರಿಯಾದಂತಹ ಮಸೀದಿ
ಪರಿಸ್ಥಿತಿಯಾಗಿದೆ. ಆತ್ಮೀಯ ಸಹೋದರರೇ, ನಮ್ಮ ಈ ಸಮಾಜದಲ್ಲಿ ಮಸೀದಿಗಳು ಅದು ಸಮಾಜ ಸೇವೆ ಸೋಷಿಯಲ್ ವರ್ಕಿನ ಅತ್ಯಂತ ದೊಡ್ಡ ಜಾಗವಾಗಬೇಕಾಗಿದೆ. ಅನಾಥರು ನಮ್ಮ ಸಮಾಜದಲ್ಲಿ ಇಷ್ಟಿದ್ದಾರೆ, ವಿಧವೆಗಳು ನಮ್ಮ ಸಮಾಜದಲ್ಲಿ ಇಷ್ಟಿದ್ದಾರೆ, ಅದೇ ರೀತಿ ಬಡವರು ಯಾರಿದ್ದಾರೆ. ಕೆಲವೊಬ್ಬ ವಿದ್ಯಾರ್ಥಿಗಳು ಅವರು ಉನ್ನತ ಜ್ಞಾನವನ್ನು ಪಡೆಯಲಿಕ್ಕೆ ಬಯಸುತ್ತಾರೆ, ಆದರೆ ಆರ್ಥಿಕವಾಗಿ ಅವರಿಗೆ ಸಾಮರ್ಥ್ಯವಿರುವುದಿಲ್ಲ. ಇಂತಹ ಜನರನ್ನು ನಾವು ಹುಡುಕಿಕೊಂಡು ಅವರ ಡಾಟಾ ಒಟ್ಟುಗೂಡಿಸುವಂತಹ ಕೆಲಸ ಮಸೀದಿಗಳಿಂದ ಆಗಬೇಕು. ಆತ್ಮೀಯ ಸಹೋದರರೇ, ಮಸೀದಿಗಳಿಂದ ವಿದ್ಯೆಯ ಕಿರಣಗಳು, ಜ್ಞಾನದ ಕಿರಣಗಳು ಅದು ಇಡೀ ಜಗತ್ತಿನಲ್ಲಿ ಪ್ರಜ್ವಲಿಸಬೇಕು. ಇಡೀ ಜಗತ್ತಿನಲ್ಲಿ ಜ್ಞಾನದ ಕಿರಣಗಳು ಅದು ಉದಯಿಸಬೇಕು, ಹರಡಬೇಕು. ಆತ್ಮೀಯ ಸಹೋದರರೇ, ಯಾವ ಮಸೀದಿಯಲ್ಲಿ ಚಿಕ್ಕ ಮಕ್ಕಳಿಗೆ ಪವಿತ್ರ ಕುರಾನ್ ಯಾವ ರೀತಿ ಪಾರಾಯಣ ಮಾಡಬೇಕು, ದೀನಿನ ಧರ್ಮದ ಮೂಲಭೂತ ವಿಷಯಗಳು ಯಾವ ಮಸೀದಿಯಲ್ಲಿ ಆ ಸಮಾಜದ ಮಕ್ಕಳಿಗೆ ಕಲಿಸಿಕೊಡುವಂತಹ ವ್ಯವಸ್ಥೆ ಇಲ್ಲವೋ, ಖಂಡಿತವಾಗಿಯೂ ಆ ಮಸೀದಿಗಳು ಎಂದಿಗೂ ಮಾದರಿ ಮಸೀದಿಗಳು ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆ ಮಸೀದಿಗಳು ಆದರ್ಶ ಮಸೀದಿಗಳು ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆತ್ಮೀಯ ಸಹೋದರರೇ, ನಾವು ಮಸೀದಿಗಳನ್ನು ಬಹಳ ಎತ್ತರವಾಗಿ ಅದನ್ನು ನಿರ್ಮಿಸುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯಲ್ಲಿ ಅತಿ ಉತ್ತಮವಾದಂತಹ ಸಿಸ್ಟಮ್ಗಳಿರಬೇಕು ಎಂಬ ಅವಶ್ಯಕತೆ ಇಲ್ಲ. ನಮ್ಮ ಮಸೀದಿಯಲ್ಲಿ ಮಸೀದಿಗಳನ್ನು ನಾವು ಬಹಳ ಉತ್ತಮವಾಗಿ ಅಲಂಕರಿಸಬೇಕು ಎಂಬ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ನಮ್ಮ ಮಸೀದಿಗೆ ಬರುವಂತಹ ಚಿಕ್ಕ ಮಕ್ಕಳಿಗೆ ಜ್ಞಾನದಿಂದ ಅಲಂಕರಿಸುವಂತಹ ಅವಶ್ಯಕತೆ ಇದೆ. ಸಹೋದರರೇ, ನಮ್ಮ ಮಸೀದಿಗಳಲ್ಲಿ ಫ್ಯಾನ್ ಇಲ್ಲದಿದ್ದರೆ, ಎಸಿ ಇಲ್ಲದಿದ್ದರೆ ನಮಾಜಿಗೆ ಬರುವಂತಹ ಜನರು ನಮಾಜಿನ ಆಡಳಿತ ವ್ಯಕ್ತಿಗೆ ದೂರನ್ನು ನೀಡುತ್ತಾರೆ. ಆದರೆ ಒಂದು ಮಸೀದಿಯಲ್ಲಿ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಲಾಗುತ್ತಿದೆ, ಆ ಮಸೀದಿಯಲ್ಲಿ ತೋಹೀದಿನ ಸಂದೇಶ, ಏಕದೇವತ್ವದ ಸಂದೇಶ ನೀಡಲಾಗುತ್ತಿದೆಯೋ ಇಲ್ಲವೋ, ಕುರಾನ್ ಯಾವ ರೀತಿ ಓದಬೇಕು, ಕುರಾನಿನ ಜ್ಞಾನ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತಿದೆಯೋ ಇಲ್ಲೋ, ಇದರ ಕುರಿತು ನಮಗೆ ಚಿಂತೆ ಇಲ್ಲ. ಅಂದರೆ ಕೇವಲ ಯಾವುದೇ ಒಂದು ಸಿಸ್ಟಮ್ ಕೆಟ್ಟು ಹೋದರೆ, ಒಂದು ನೀರಿನ ವ್ಯವಸ್ಥೆ ಕಟ್ಟು ಹೋದರೆ, ಅಥವಾ ಇದೇ ರೀತಿ ಶೌಚಾಲಯಗಳ ವ್ಯವಸ್ಥೆ ಕಟ್ಟು ಹೋದರೆ ಅದಕ್ಕೆ ನಾವು ಕಂಪ್ಲೇಂಟ್ ನೀಡುತ್ತೇವೆ, ಅದಕ್ಕೆ ನಾವು ದೂರನ್ನು ನೀಡುತ್ತೇವೆ. ಆದರೆ ಮಕ್ಕಳ ಜ್ಞಾನಕ್ಕಾಗಿ, ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವು ಮಸೀದಿಗಳನ್ನು ಪರಿವರ್ತಿಸಬೇಕಾಗಿದೆ. ಕೇವಲ ಧಾರ್ಮಿಕ ಜ್ಞಾನ ಮಾತ್ರವಲ್ಲ, ಬದಲಾಗಿ ಐಹಿಕ ಜ್ಞಾನಕ್ಕೂ ಸಹ ನಮ್ಮ ಮಸೀದಿಗಳನ್ನು ನಾವು ಉಪಯೋಗಿಸಬೇಕಾಗಿದೆ. ನಾವು ನಮ್ಮ ಮಸೀದಿಗಳಲ್ಲಿ ನಮ್ಮ ಸಮಾಜದ ಮಕ್ಕಳಿಗೆ ನಾವು ಟ್ಯೂಷನ್ ಕೊಡುವಂತಹ ಒಂದು ಸಿಸ್ಟಮ್ ನಮ್ಮ ಖಂಡಿತವಾಗಿಯೂ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಮ್ಯಾಥಮೆಟಿಕ್ಸ್ ನೀವು ಕಲಿಸಿ, ಸೈನ್ಸ್ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮಸೀದಿಯಿಂದ ನೀವು ಕಲಿಸಿ, ನೀವು ಇಂಗ್ಲಿಷ್ ಭಾಷೆ ಕಲಿಸಿ, ಇತರೆ ನೀವು ಐಹಿಕ ಜ್ಞಾನವನ್ನು ಮಸೀದಿಯಿಂದ ನೀವು ಕಲಿಸಿ, ಕೇವಲ ಧಾರ್ಮಿಕ ಜ್ಞಾನಕ್ಕಾಗಿ ಮಾತ್ರವಲ್ಲ, ಬದಲಾಗಿ ಐಹಿಕ ಜ್ಞಾನಕ್ಕೂ ನಾವು ಖಂಡಿತವಾಗಿಯೂ ಈ ಮಸೀದಿಗಳನ್ನು ಬಳಸುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಆತ್ಮೀಯ ಸಹೋದರರೇ, ಖಂಡಿತವಾಗಿಯೂ ನಾವು ಯಾವ ದೇಶದಲ್ಲಿ ನಾವು ಜೀವಿಸುತ್ತಿದ್ದೇವೋ, ನಾವು ಬಹುಸಂಖ್ಯಾತ ಮುಸ್ಲಿಮೇತರರಲ್ಲಿ ನಾವು ಅಲ್ಪಸಂಖ್ಯಾತರಾಗಿ ನಾವು ಜೀವಿಸುತ್ತಿದ್ದೇವೆ. ನಮ್ಮ ಕರ್ತವ್ಯವೇನೆಂದರೆ ನಮ್ಮ ಈ ಮಸೀದಿಗಳಿಂದ ಇಸ್ಲಾಮಿನ ನೈಜ ಸಂದೇಶ ಇತರರಿಗೆ ತಲುಪಿಸುವಂತಹ ಕಾರ್ಯವಾಗಬೇಕಾಗಿದೆ. ಇತ್ತೀಚೆಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರಬಹುದು, ಮಸೀದಿಗಳಲ್ಲಿ ಭಯೋತ್ಪಾದನೆಯ ಪಾಠ ನೀಡಲಾಗುತ್ತಿದೆ, ಮಸೀದಿಗಳಿಗೆ ಹೋಗುವವರು ಭಯೋತ್ಪಾದಕರು ಎಂದು ಒಂದು ದೊಡ್ಡ ಷಡ್ಯಂತ್ರದೊಂದಿಗೆ ಇಂತಹ ಒಂದು ಮಿಥ್ಯ ಸಂದೇಶವನ್ನು, ಒಂದು ತಪ್ಪು ಸಂದೇಶ ಸಮಾಜದಲ್ಲಿ ಬಹಳ ವೇಗವಾಗಿ ಹರಡಲಾಗುತ್ತಿದೆ. ಖಂಡಿತವಾಗಿಯೂ ಈ ಮಸೀದಿಗಳು ಕೇವಲ ಮುಸ್ಲಿಮರಿಗೆ ಮಾತ್ರ ಸೀಮಿತವಲ್ಲ, ಬದಲಾಗಿ ಮುಸ್ಲಿಮೇತರರು ಸಹ ಈ ಮಸೀದಿಯ ಒಳಗೆ ಪ್ರವೇಶಗೊಳ್ಳಬಹುದು. ಈ ಮಸೀದಿ ಒಳಗೆ ಮುಸ್ಲಿಮೇತರರು ಸಹ ಬರಬಹುದು. ನೀವು ಇಂತಹ ಚಿತ್ರಗಳನ್ನು, ಇಂತಹ ಉದಾಹರಣೆಗಳನ್ನು ನೀವು ನೋಡಿರಬಹುದು. ಮಸೀದಿಯ ಹೊರಗಡೆ ಮುಸ್ಲಿಮೇತರ ಸ್ತ್ರೀಯರು, ಮಹಿಳೆಯರು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಅವರು ಎತ್ತುಕೊಂಡು ಬಂದಿರುತ್ತಾರೆ. ಅನಾರೋಗ್ಯ ರೋಗಿಯಾದಂತಹ ಅವರ ಮಕ್ಕಳುಗಳನ್ನು ಅವರು ತಂದಿರುತ್ತಾರೆ. ಏಕೆ? ಈ ಟೋಪಿ ಹಾಕಿಕೊಂಡು ಹೋಗುವಂತಹ ಈ ಮುಸ್ಲಿಮರು ಅವರು ಪವಿತ್ರ ಕುರಾನ್ ಮತ್ತೆ ಅರಬಿ ಭಾಷೆಯಲ್ಲಿ ಕೆಲವೊಂದು ಪ್ರಾರ್ಥನೆಗಳನ್ನು ಓದಿ ನಮ್ಮ ಮಕ್ಕಳಿಗೆ ಮಂತ್ರ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಈ ಮಕ್ಕಳ ಗುಣೌಷಧ ಆಗಬಹುದು, ನಮ್ಮ ಮಕ್ಕಳಿಗೆ ಶಿವ ಸಿಗಬಹುದು ಎಂಬ ನಂಬಿಕೆಯಿಂದ ಅವರು ಬಂದಿರುತ್ತಾರೆ. ನೀವು ಬಹಳ ಇತರೆ ಮಸೀದಿಗಳಲ್ಲಿ ನೋಡಿರಬಹುದು, ನಾನು ನೋಡಿರುವಂತಹ ಒಂದು ತಮಿಳುನಾಡಿನಲ್ಲಿ ಬಹಳ ಮಸೀದಿಗಳ ಹೊರಗಡೆ ಸ್ತ್ರೀಯರು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವಾಗ
ಮುಂಜಾನೆ ಫಜರ್ ನಮಾಜಿನಿಗೆ ಮುಂಚಿತವಾಗಿ, ಫಜರ್ ನಮಾಜಿಗೆ ಅರ್ಧ ಗಂಟೆ ಮುಂಚಿತವಾಗಿ ಆ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಎತ್ತಿಕೊಂಡು ಬಂದಿರುತ್ತಾರೆ. ಕೆಲವು ಮಸೀದಿಗಳ ಸದಸ್ಯರು ಆ ಆಡಳಿತ ಸಂಸ್ಥೆ ಆ ಮುಸ್ಲಿಮೇತರ ಸ್ತ್ರೀಯರಿಗೆ ಅಲ್ಲಿ ಕೂಡಲಿಕ್ಕೆ ಅವರಿಗೆ ಆಸನ ಮಾಡಿಕೊಟ್ಟರು, ಅವರಿಗೆ ಒಂದು ಅಲ್ಲಿ ಕೂಡಲಿಕ್ಕೆ ಕೂಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಇನ್ನು ಕೆಲವೊಬ್ಬರಿಗೆ ಇಸ್ಲಾಮಿನ ನೈಜ ಸಂದೇಶ ತಲುಪಿಸುವಂತಹ ಕಾರ್ಯವಾಯಿತು. ಖಂಡಿತವಾಗಿಯೂ ಕೆಲವೊಬ್ಬರು ಅವರಲ್ಲಿ ಅವರು ಇಸ್ಲಾಮಿನ ನೈಜ ಸಂದೇಶವನ್ನು ಅವರು ಸ್ವೀಕರಿಸಿಕೊಂಡರು. ಆತ್ಮೀಯ ಸಹೋದರರೇ, ಈ ನಮ್ಮ ಮಸೀದಿಗಳು ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಬದಲಾಗಿ ಮುಸ್ಲಿಮೇತರನ್ನು ಸಹ ನಾವು ನಮ್ಮ ಮಸೀದಿಗಳಿಗೆ ಕರೆದುಕೊಂಡು ಬರಬೇಕು. ಈ ಮಸೀದಿಗಳಲ್ಲಿ ಆಗುವಂತಹ ಪ್ರವಚನಗಳು, ಈ ಮಸೀದಿಗಳಲ್ಲಿ ಯಾವ ರೀತಿ ಭಾಷಣಗಳು ಆಗುತ್ತವೆ, ಯಾವ ರೀತಿಯ ಸಂದೇಶಗಳು ಈ ಮಸೀದಿಯಿಂದ ಹೊರಗಡೆ ಸಮಾಜಕ್ಕೆ ಹೋಗುತ್ತವೆ ಎಂಬ ಸಂದೇಶಗಳನ್ನು ಮುಸ್ಲಿಮೇತರರಿಗೆ ತಲುಪಿಸುವಂತಹ ಕಡ್ಡಾಯವಾದಂತಹ ಈ ಒಂದು ಕರ್ತವ್ಯ ನನ್ನ ಹಾಗೂ ನಿಮ್ಮ ಹೆಗಲ ಮೇಲಿದೆ. ಪವಿತ್ರ ಕುರಾನ್ ನಮಗೆ ಹೇಳುವುದು, ಕುಂತುಂ ಖೈರ ಉಮ್ಮಾ ಉಖ್ರಿಜತ್ ಲಿನ್ನಾಸಿ ತಅ್ಮುರೂನ ಬಿಲ್ ಮಾರೂಫಿ ವತನ್ಹೌನ ಅನಿಲ್ ಮುನ್ಕರ್. ಖಂಡಿತವಾಗಿಯೂ ಈ ಭೂಲೋಕದ ಅತಿ ಉತ್ತಮವಾದಂತಹ ಸಮುದಾಯ ನೀವಾಗಿರುವಿರಿ. ನಿಮ್ಮ ಕರ್ತವ್ಯವೇನೆಂದರೆ ಜನರಿಗೆ ಸತ್ಯದ ಸಂದೇಶ ತಲುಪಿಸುವುದು, ಜನರಿಗೆ ಒಳಿತನ ಕಡೆಗೆ ಆಹ್ವಾನ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಅದೇ ರೀತಿ ಜನರಿಗೆ ಕೆಡುಕಿನಿಂದ ನಿಲ್ಲಿಸುವುದು, ಕಡುಕಿನಿಂದ ತಡೆಯುವಂತಹ ಕರ್ತವ್ಯ ನಿಮ್ಮದಾಗಿದೆ. ಸಹೋದರರೇ, ನಾವು ಖಂಡಿತವಾಗಿಯೂ ಈ ನಮ್ಮ ಸಮಾಜದಲ್ಲಿ ನಾವು ಅಲ್ಪಸಂಖ್ಯಾತರಾಗಿದ್ದೇವೆ, ಆದರೂ ಕೂಡ ನಮ್ಮ ಈ ಸಮಾಜದಲ್ಲಿ ಮುಸ್ಲಿಮೇತರರಿಗೆ ಈ ಮಸೀದಿಗಳಿಂದ ಆಗುವಂತಹ ಭಾಷಣಗಳು, ಈ ಮಸೀದಿಗಳಲ್ಲಿ ಆಗುವಂತಹ ಸಮಾನತೆಯ ಬೋಧನೆಗಳನ್ನು ಜನರಿಗೆ ತಲುಪಿಸುವಂತಹ ಹೊಣೆಗಾರಿಕೆ ನನ್ನದಾಗು ಹಾಗೂ ನಿಮ್ಮದಾಗಿದೆ. ಸಹೋದರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಸೀದಿಯನ್ನು ನಾವು ನೋಡಿದಾಗ ಕುಟುಂಬ ಸಂಬಂಧಗಳನ್ನು ಜೋಡಿಸುವಂತಹ ವ್ಯವಸ್ಥೆ ಪ್ರವಾದಿರವರ ಮಸ್ಜಿದ್ ನಬಿವಿ ಇಂದ ಆಗುತ್ತಿತ್ತು. ಪ್ರವಾದಿರವರು ಮಸೀದಿಯಲ್ಲಿ ಕುಟುಂಬ ಸಂಬಂಧಗಳನ್ನು ಜೋಡಿಸುತ್ತಿದ್ದರು. ಖಂಡಿತವಾಗಿಯೂ ಪ್ರತಿಯೊಂದು ಮನೆಯ ಕಥೆ ಏನೆಂದರೆ ಪತಿ ಮತ್ತು ಪತ್ನಿಯರಲ್ಲಿ ಜಗಳವಿದೆ, ತಂದೆ ಹಾಗೂ ಮಕ್ಕಳ ಮಧ್ಯೆ ಜಗಳವಿದೆ, ಅದೇ ರೀತಿ ಅತ್ತೆ ಮತ್ತು ಸೊಸೆಯ ಮಧ್ಯೆ ಜಗಳಗಳಿವೆ. ಈ ಎಲ್ಲ ಜಗಳಗಳನ್ನು ಪರಿಹರಿಸುವಂತಹ ಕಾರ್ಯ ಖಂಡಿತವಾಗಿಯೂ ಈ ಮಸೀದಿಗಳಿಂದ ಆಗಬೇಕಾಗಿದೆ. ನಮ್ಮ ಈ ಮಸೀದಿಗಳು ಕೌನ್ಸಿಲಿಂಗ್ ಸೆಂಟರ್ ಆಗಿ ಪರಿವರ್ತನೆಗೊಳ್ಳುವಂತಹ ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಇದರ ಅವಶ್ಯಕತೆ ಇದೆ. ಆತ್ಮೀಯ ಸಹೋದರರೇ, ಸಮಾಜವನ್ನು ಸುಧಾರಿಸುವಂತಹ, ಕುಟುಂಬಗಳನ್ನು ಜೋಡಿಸುವಂತಹ, ಸಮಾಜದಲ್ಲಿ ಕುಟುಂಬಗಳಲ್ಲಿ ಮನೆತನಗಳಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ನೆನೆ ನಿಲ್ಲಿಸುವಂತಹ ಕಾರ್ಯಗಳು ಖಂಡಿತವಾಗಿಯೂ ಈ ನಮ್ಮ ಸಮಾಜ, ಈ ನಮ್ಮ ಮಸೀದಿಗಳಿಂದ ಆಗುವಂತಹ ಅವಶ್ಯಕತೆ ಇದೆ. ಆತ್ಮೀಯ ಸಹೋದರರೇ, ಸಮಾಜದಲ್ಲಿ ಸಮಾಜ ಸುಧಾರಣೆಗಾಗಿ ಮಸೀದಿಯು ಖಂಡಿತವಾಗಿಯೂ ಅದರ ಅತ್ಯಂತ ದೊಡ್ಡ ಪಾತ್ರವಿದೆ. ಇನ್ನು ಬಹಳಷ್ಟು ವಿಷಯಗಳಿವೆ, ಇನ್ನು ಬಹಳಷ್ಟು ಉದಾಹರಣೆಗಳಿವೆ ಈ ಮಸೀದಿಗಳಿಂದ ಆಗುವಂತಹ ಕೆಲಸ ಮತ್ತು ಕಾರ್ಯಗಳ ಕುರಿತು. ಸಹೋದರರೇ, ಈ ಎಲ್ಲ ನಾನು ಪ್ರಸ್ತಾಪಿಸಿರುವಂತಹ ಈ ಎಲ್ಲ ವಿಷಯಗಳು, ಈ ಎಲ್ಲ ಕಾರ್ಯಗಳು ಯಾವಾಗ ಆಗಲಿಕ್ಕೆ ಸಾಧ್ಯ, ಯಾವಾಗ ಆಗಬೇಕೆಂದರೆ ಈ ಮಸೀದಿಯಲ್ಲಿ ಅಬೂಬಕರ್ ಸಿದ್ದೀಕ್ ರವರೆಂಬ ವ್ಯಕ್ತಿಗಳು ಖಂಡಿತವಾಗಿಯೂ ಇರಬೇಕು. ಈ ಮಸೀದಿಗಳಲ್ಲಿ ಉಮರ್ ಇಬ್ನುಲ್ ಖತ್ತಾಬ್ ರವರೆಂಬ ಸಹಾಬಿಗಳ ಚರಿತ್ರೆಯನ್ನು, ಅಂತಹ ಸಹಾಬಿಗಳ ಸ್ವಭಾವಗಳನ್ನು ಉಳ್ಳವ ವ್ಯಕ್ತಿಗಳು ಈ ನಮ್ಮ ಮಸೀದಿಗಳಲ್ಲಿ ಖಂಡಿತವಾಗಿಯೂ ಇರಬೇಕು. ಪವಿತ್ರ ಕುರಾನ್ ಮಸೀದಿಗಳ ಆಡಳಿತ ಸಂಸ್ಥೆ ಅಥವಾ ಈ ಮಸೀದಿಗಳನ್ನು ನಿರ್ಮಾಣ ಮಾಡುವಂತಹ ವ್ಯಕ್ತಿಗಳು ಯಾರು ಎಂದು ಪವಿತ್ರ ಕುರಾನ್ ಪರಿಚಯಿಸುತ್ತದೆ. ಈ ಮಸೀದಿಗಳ ಸದಸ್ಯರು, ಈ ಮಸೀದಿಗಳಿಗೆ ಬರುವಂತಹ ಜನರು ಅವರು ಯಾವ ರೀತಿ ಇರಬೇಕು ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಇನ್ನಮ ಯಾಮರು ಮಸಾಜಿದಲ್ಲಾಹಿ ಮನ್ ಆಮನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್ ವಕಾಮ ಸಲಾತ ವಆತ ಜಕಾ ವಲಂ ಯಖ್ಷ ಇಲ್ಲಲ್ಲಾಹ್ ಫಅಸಾ ಉಲಾಯಿಕ ಅನ್ ಯಕೂನು ಮಿನಲ್ ಮುಹ್ತದೀನ್. ಪವಿತ್ರ ಕುರಾನ್ ಹೇಳುವುದು ಖಂಡಿತವಾಗಿಯೂ ಅಲ್ಲಾಹನ ಭವನಗಳನ್ನು, ಅಲ್ಲಾಹನ ಮಸೀದಿಗಳನ್ನು ನಿರ್ಮಾಣ ಮಾಡುವಂತಹ, ಇಲ್ಲಿ ನಿರ್ಮಾಣವೆಂದರೆ ಕೇವಲ ಗೋಡೆಗಳನ್ನು ಕಟ್ಟುವುದು, ಕೇವಲ ಆ ಮಸೀದಿಗಳನ್ನು ನಾವು ಬಹಳ ಎತ್ತರವಾಗಿ ಕಟ್ಟುವುದು, ಆ ಮಸೀದಿಗಳನ್ನು ಬಹಳ ರೀತಿಯಿಂದ ನಾವು ಅಲಂಕರಿಸುವುದು ಮಾತ್ರವಲ್ಲ, ಅದರ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಪರಿಪೂರ್ಣಗೊಳಿಸುವುದು ಮಾತ್ರವಲ್ಲ, ಇನ್ನಮ ಯಾಮುರು ಮಸಾಜಿದಲ್ಲ, ಅಲ್ಲಾಹನ ಮಸೀದಿಗಳನ್ನು, ಅಲ್ಲಾಹನ ಭವನಗಳನ್ನು ನಿರ್ಮಿಸುವಂತಹ ಇದರ ಈ ಒಂದು
ಪದದಲ್ಲಿ ಬಹಳ ವಿಶಾಲತೆ ಇದೆ. ಅಲ್ಲಾಹನ ಭವನಗಳನ್ನು ನಿರ್ಮಿಸುವುದೆಂದರೆ ಮಸೀದಿಗಳಿಂದ ಯಾವ ಯಾವ ಕಾರ್ಯಗಳಾಗಬೇಕು, ಆ ಎಲ್ಲ ಕಾರ್ಯಗಳನ್ನು ಮಾಡುವಂತಹ ಜನರು ಯಾರೆಂದು ಪವಿತ್ರ ಕುರಾನ್ ಹೇಳುವುದು, ಮನ್ ಆಮನ ಬಿಲ್ಲಾ, ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ಅಲ್ಲಾಹನ ದೃಢವಾದಂತಹ ವಿಶ್ವಾಸವಿದೆಯೋ, ಯಾವ ವ್ಯಕ್ತಿ ಅಲ್ಲಾಹನನ್ನು ಭಯಪಡುತ್ತಾನೆಯೋ, ಅಲ್ಲಾಹನ ಭಯಭಕ್ತಿ ಯಾರ ಮನಸ್ಸಿನಲ್ಲಿದೆಯೋ, ಯಾರ ಬಳಿ ದೀನಿನ ಧರ್ಮದ ನೈಜ ಜ್ಞಾನವಿದೆಯೋ, ಮನ್ ಆಮನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್, ಮಸೀದಿಯ ಆಡಳಿತ ಸಂಸ್ಥೆ, ಮಸೀದಿಯ ಪ್ರತಿಯೊಬ್ಬ ಸದಸ್ಯ ಅವನು ಕೇವಲ ಅಲ್ಲಾಹನನ್ನು ಭಯಪಡಬೇಕು, ಅವನು ಕಿಯಾಮತ್ತಿನ ದಿನವನ್ನು, ಅವನು ಪುನರುತ್ಥಾನ ದಿನವನ್ನು ಮಾತ್ರವನ್ನು ಭಯಪಡಬೇಕು. ವಅಕಾಮಸ್ಸಲಾ, ಯಾವ ವ್ಯಕ್ತಿ ನಮಾಜ್ ನಿರ್ವಹಿಸುವುದಿಲ್ಲವೋ ಅವನು ಖಂಡಿತವಾಗಿಯೂ ಮಸೀದಿಯ ಆಡಳಿತ ಸಂಸ್ಥೆಯ ಸದಸ್ಯನಾಗಲಿಕ್ಕೆ ಖಂಡಿತವಾಗಿಯೂ ಅವನು ಅನರ್ಹನಾಗಿದ್ದಾನೆ. ಇದು ನಾನು ಹೇಳುವಂತಹ ಮಾತಲ್ಲ, ಬದಲಾಗಿ ಪವಿತ್ರ ಕುರಾನ್ ಹೇಳುವಂತಹ ಮಾತು, ಯಾವ ವ್ಯಕ್ತಿ ವಅಕಾಮಸ್ಸಲಾ, ಯಾವ ವ್ಯಕ್ತಿ ನಮಾಜ್ ನಿರ್ವಹಿಸುವುದಿಲ್ಲವೋ ಅಂತಹ ವ್ಯಕ್ತಿ ಮಸೀದಿಯ ಯಾವುದೇ ಜವಾಬ್ದಾರಿ, ಯಾವುದೇ ರೀತಿಯ ಹೊಣೆಗಾರಿಕೆಯನ್ನು ಹೊತ್ತುವಂತಹ ವ್ಯಕ್ತಿ ಅವನು ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ವಅಕಾಮಸ್ಸಲಾತ ವಆತಜ್ಜಕ ವಲಂ ಯಖ್ಷ ಇಲ್ಲಲ್ಲಾ, ಕೇವಲ ಅಲ್ಲಾಹನನ್ನು ಭಯಪಟ್ಟು ಜೀವಿಸುವಂತಹ ವ್ಯಕ್ತಿ, ಅಲ್ಲಾಹನ ಭಯಭಕ್ತಿ ಯಾವ ವ್ಯಕ್ತಿಯ ಮನಸ್ಸಿನಲ್ಲಿದೆಯೋ ಅಂತಹ ವ್ಯಕ್ತಿ ಮಾತ್ರ ಅವನು ಅಲ್ಲಾಹನ ಮಸೀದಿಯನ್ನು ನಿರ್ಮಿಸಲಿಕ್ಕೆ, ಅಲ್ಲಾಹನ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅಂತಹ ವ್ಯಕ್ತಿ ಅರ್ಹನಾಗಿದ್ದಾನೆ. ಆತ್ಮೀಯ ಸಹೋದರರೇ, ಈ ಎಲ್ಲ ಕೆಲಸಗಳು ಯಾವಾಗ ಆಗಲಿಕ್ಕೆ ಸಾಧ್ಯ? ನಾವು ನಮ್ಮ ಮಸೀದಿಗಳನ್ನು ಮಾದರಿಯಾದಂತಹ ನಮ್ಮ ಮಸೀದಿಗಳನ್ನು ನಾವು ಆದರ್ಶ ಮಸೀದಿಗಳನ್ನಾಗಿ ಪರಿವರ್ತನೆಗೊಳಿಸುವಂತಹ ಕಾರ್ಯಗಳು ಯಾವಾಗ ಆಗಲಿಕ್ಕೆ ಸಾಧ್ಯವೆಂದರೆ, ಖಂಡಿತವಾಗಿಯೂ ಈ ಮಸೀದಿಯ ಒಂದು ಮಸೀದಿಯ ಆಡಳಿತ ಸಂಸ್ಥೆ ಅದರ ಸದಸ್ಯರುಗಳು ಅಲ್ಲಾಹನ ಮೇಲೆ ಖಂಡಿತವಾಗಿ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವಂತಹ, ಅಲ್ಲಾಹನನ್ನು ಭಯಪಟ್ಟು ಜೀವಿಸುವಂತಹ, ಅಲ್ಲಾಹನ ಭಯಭಕ್ತಿ ಪಾಲಿಸುವಂತಹ, ದೀನಿನ ಧರ್ಮದ ನೈಜ ಜ್ಞಾನ ಇರುವಂತಹ ಜನರು ಆ ಮಸೀದಿಯ ಸದಸ್ಯರಾಗಬೇಕಾಗಿದೆ. ಸಹೋದರರೇ, ಅಲ್ಲಾಹನ ಪ್ರವಾದಿ ಕಿಯಾಮತ್ತಿನ ಸಮೀಪದ ಒಂದು ಭವಿಷ್ಯವಾಣಿಯನ್ನು ಹೇಳಿ ಹೋಗಿದ್ದಾರೆ. ಆ ಭವಿಷ್ಯವಾಣಿ ಏನೆಂದರೆ, ಖಂಡಿತವಾಗಿಯೂ ಪ್ರವಾದಿರವರ ಆ ಮಾತು ಇಂದು ನಾವು ಸತ್ಯವಾಗಿ ನಾವು ಕಾಣಲಿಕ್ಕೆ ಸಾಧ್ಯ. ಪ್ರವಾದಿರವರು ಹೇಳಿರುವುದೇನೆಂದರೆ, ಇತ್ತಹಜನ್ನಾಸ ರುಊಸನ್ ಜುಹಾಲ, ಖಂಡಿತವಾಗಿಯೂ ಕಿಯಾಮತ್ತಿನ ಸಮೀಪದಂದು ಜನರು ಅಜ್ಞಾನಿ ವ್ಯಕ್ತಿಗಳನ್ನು, ಆ ವ್ಯಕ್ತಿಯ ಬಳಿ ದೀನಿನ ಒಂದಿಷ್ಟು ಜ್ಞಾನವಿರುವುದಿಲ್ಲ ಅಂತಹ ವ್ಯಕ್ತಿ ಅವನು ಅಂತಹ ವ್ಯಕ್ತಿಯನ್ನು ಜನರು ತಮ್ಮ ನಾಯಕರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದು ಅಲ್ಲಾಹನ ಪ್ರವಾದಿ ಈ ಮಾತನ್ನು ಹೇಳಿ ಹೋಗಿದ್ದಾರೆ. ಖಂಡಿತವಾಗಿಯೂ ಮಸೀದಿಯ ಒಬ್ಬ ನಾಯಕ ಅವನು ಇಡೀ ಸಮಾಜಕ್ಕೆ ನಾಯಕನಾಗಿದ್ದಾನೆ. ಅವನು ಸಮಾಜದಲ್ಲಿ ಆಗುವಂತಹ ಎಲ್ಲ ಆಗು ಹೋಗುಗಳು, ಅದರ ಎಲ್ಲಾ ರೀತಿಯ ಆಗು ಹೋಗುಗಳ ಅವನು ಹೊಣೆಗಾರನಾಗಿದ್ದಾನೆ. ಸಮಾಜದಲ್ಲಿ ಏನು ಆಗುತ್ತಿದೆ, ಸಮಾಜದಲ್ಲಿ ಯಾವ ರೀತಿ ಕೆಡುಕುಗಳು ಹರಡುತ್ತಿವೆ, ಎಲ್ಲಾ ರೀತಿಯ ಜವಾಬ್ದಾರಿ ಆ ಮಸೀದಿಯ ಆಡಳಿತ ವ್ಯವಸ್ಥೆಗೆ, ಆ ಮಸೀದಿಯ ನಾಯಕನಿಗಿದೆ. ಪ್ರವಾದರವರು ಹೇಳಿರುವುದು, ಕಿಯಾಮತ್ತಿನ ಸಮೀಪ, ಪುನರುತ್ಥಾನ ಬರುವ ಸಮೀಪ ದಿನದಂದು ಜನರು ಅಜ್ಞಾನ ವ್ಯಕ್ತಿಗಳನ್ನು ತಮ್ಮ ನಾಯಕರನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಹೋದರರೇ, ಇಂದು ನಾವು ಇಮಾಮ್ ಫಜರ್ ನಮಾಜಿನಲ್ಲಿ ಯಾವ ಸೂರತ್ತನ್ನು ಪಠಿಸಬೇಕು, ಎಷ್ಟು ನಿಮಿಷಗಳವರೆಗೆ ಅವನು ನಮಾಜನ್ನು ನಿರ್ವಹಿಸಬೇಕು, ಅವನು ಎರಡನೇ ರಕಾತನಲ್ಲಿ ಏನು ಓದಬೇಕು, ಅವನು ರುಕುವಿನ ಸಮಯ ಎಷ್ಟಾಗಬೇಕು, ಅವನು ಸುಜೂದ್ ಎಷ್ಟು ಸಮಯಕ್ಕೆ ಮಾಡಬೇಕು, ಜುಹರ್ ನಮಾಜಿನ ಎಷ್ಟು ಸಮಯದವರೆಗೆ ಮಾತ್ರ ಅವನು ಮಾಡಬೇಕು, ಜುಮಾ ಶುಕ್ರವಾರದ ಪ್ರವಚನ ಈ ವಿಷಯಕ್ಕೆ ಅವನು ಮಾಡಬೇಕು, ಫಜರಿನ ಕ್ಲಾಸ್ ಈ ವಿಷಯಕ್ಕೆ ತೆಗೆದುಕೊಳ್ಳಬೇಕು, ಎಲ್ಲಾ ನಿರ್ಣಯಗಳು ಮಸೀದಿಯ ನಾಯಕ, ಮಸೀದಿಯ ಸದಸ್ಯ, ಮಸೀದಿಯ ಅಧ್ಯಕ್ಷ ತೆಗೆದುಕೊಳ್ಳುತ್ತಿದ್ದಾನೆ. ಸಹೋದರರೇ, ಇಂತಹ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ನಮಾಜಿನ ಮಸೀದಿಯ ಅಧ್ಯಕ್ಷ ಫಜರ್ ನಮಾಜಿನಲ್ಲಿ ಇಲ್ಲ, ಜುಹರ್ ನಮಾಜಿನಲ್ಲಿಲ್ಲ, ಯಾವುದೇ ನಮಾಜ್ ನಿರ್ವಹಿಸುವುದಿಲ್ಲ, ಶುಕ್ರವಾರದ ನಮಾಜಿನಲ್ಲಿ ಅಂತಿಮವಾಗಿ ಬರುವಂತಹ ಶ್ರೀಮಂತ ವ್ಯಕ್ತಿಯನ್ನು ನಾವು ನಮ್ಮ ಮಸೀದಿಯ ಸದಸ್ಯನಾಗಿ ಮಾರ್ಪಾಡುತ್ತಿದ್ದೇವೆ. ಅವನಿಗೆ ಅಧ್ಯಕ್ಷತ್ವವನ್ನು ನಾವು, ನಾಯಕತ್ವವನ್ನು ಅವನಿಗೆ ನೀಡುತ್ತಿದ್ದೇವೆ. ಸಹೋದರರೇ, ಪ್ರವಾದಿರವರು ಮುನ್ನೆಚ್ಚರಿಕೆ ನೀಡಿರುವಂತಹ ಈ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ನಮ್ಮ ಮಸೀದಿಗಳಿಂದ ನಮ್ಮ ಮಸೀದಿಗಳು ಸಮಾಜಕ್ಕೆ ಏಕೆ ಮಾದರಿಯಾಗುತ್ತಿಲ್ಲ, ನಮ್ಮ ಮಸೀದಿಗಳು ಸಮಾಜಕ್ಕೆ ಏಕೆ ಆದರ್ಶವಾಗುತ್ತಿಲ್ಲ ಎಂದಾದರೆ, ಮಸೀದಿಯಲ್ಲಿ ಆಗುವಂತಹ ಈ ಎಲ್ಲ ವಿಷಯಗಳ ಕುರಿತು ನಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ, ಯಾವುದೇ ರೀತಿಯ ನಮಗೆ ಇದರ ಕುರಿತು ನಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ, ಇದರ ಕುರಿತು ನಮಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ. ಖಂಡಿತವಾಗಿಯೂ ನಮ್ಮ ಮಸೀದಿಗಳು ಅದು ಸಮಾಜಕ್ಕೆ ಒಂದು ಶಾಂತಿಯ ಸಂದೇಶವನ್ನು ನೀಡುವಂತಹ ಮಸೀದಿಗಳಾಗಿವೆ. ನಾವು ನಮ್ಮ ಮಸೀದಿಗಳಲ್ಲಿ ಈ ಎಲ್ಲ ಕಾರ್ಯಗಳನ್ನು ಖಂಡಿತವಾಗಿಯೂ ನಾವು ಮಾಡಬೇಕಾಗಿದೆ. ಅಲ್ಲಾಹನಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಅಲ್ಲಾಹು ನಮ್ಮೆಲ್ಲರನ್ನು ಮೊದಲನೇದಾಗಿ ನನಗೆ
ಎರಡನೇದಾಗಿ ನಮ್ಮೆಲ್ಲರನ್ನು ಈ ನಮ್ಮ ಮಸೀದಿಗಳನ್ನು ಸಮಾಜಕ್ಕೆ ಮಾದರಿ ಮತ್ತು ಸಮಾಜಕ್ಕೆ ಆದರ್ಶವಾಗಿ ನಮ್ಮ ಮಸೀದಿಗಳನ್ನು ಪರಿವರ್ತಿಸುವಂತಹ ಅಲ್ಲಾಹು ನಮಗೆ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಮ್ಮ ಮಸೀದಿಗಳನ್ನು ಪ್ರವಾದಿರವರ ಮಸೀದಿಯಂತೆ ಪರಿವರ್ತಿಸುವಂತಹ ಅಲ್ಲಾಹು ನಮಗೆ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ನಮ್ಮೆಲ್ಲರ ತಪ್ಪುಗಳನ್ನು ಅಲ್ಲಾಹು ನಮಗೆ ಅಲ್ಲಾಹು ನಮ್ಮೆಲ್ಲರ ತಪ್ಪುಗಳನ್ನು ಕ್ಷಮಿಸಲಿ. ಅಲ್ಲಾಹು ನಮಗೆ ಈ ಭೂಲೋಕದಲ್ಲಿ ನಮ್ಮ ಜೀವನದ ಅಂತ್ಯದವರೆಗೂ ಈಮಾನಿನ ಮೇಲೆ ಸತ್ಯವಿಶ್ವಾಸದ ಮೇಲೆ ಅಲ್ಲಾಹನ ಭಯಭಕ್ತಿಯ ಮೇಲೆ ಜೀವಿಸುವಂತ ಅಲ್ಲಾಹು ನಮಗೆ ತೌಫೀಕನ್ನು ಅಲ್ಲಾಹು ನಮಗೆ ದಯಪಾಲಿಸಲಿ. ಸಮಾಜದಲ್ಲಿ ಆಗುವಂತಹ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಅಲ್ಲಾಹು ನಮಗೆ ತೌಫೀಕನ್ನು ದಯಪಾಲಿಸಲಿ. ನಮ್ಮ ಸಮಾಜದಲ್ಲಿ ಬಹಳಷ್ಟು ರೋಗಿಗಳಿದ್ದಾರೆ, ಅಲ್ಲಾಹು ಅವರಿಗೆ ಶಿಫಾ ಅವರಿಗೆ ಗುಣೌಷಧವನ್ನು ನೀಡಲಿ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಬಹಳಷ್ಟು ಮರ್ದಿತರಿದ್ದಾರೆ, ಬಹಳಷ್ಟು ಜನರು ಶೋಷಣೆಗೆ ಒಳಗಾಗಿರುವಂತಹರಿದ್ದಾರೆ. ಅಲ್ಲಾಹು ಪ್ರತಿಯೊಂದು ದೌರ್ಜನ್ಯದಿಂದ ಪ್ರತಿಯೊಂದು ಶೋಷಣೆಯಿಂದ ಅಲ್ಲಾಹು ಅವರಿಗೆ ಅಲ್ಲಾಹು ರಕ್ಷಿಸಲಿ. ಅಲ್ಲಾಹುಮ್ಮ ಅಯ್ಯಿಜ್ಜಲ್ ಇಸ್ಲಾಮ ವಲ್ ಮುಸ್ಲಿಮೀನ್ ವಅದಿಲ್ಲ ಶಿರ್ಕ ವಲ್ ಮುಶ್ರಿಕೀನ್ ವದಮ್ಮಿರ್ ಅಅ್ದಾ ಅದ್-ದಿನ್. ಅಲ್ಲಾಹುಮ್ಮ ಅನ್ಸರ್ ಇಖ್ವಾನನ ಅಲ್ ಮುಸ್ತದ್ಅಫೀನ ಫಿ ಫಲಸ್ತೀನ್. ಅಲ್ಲಾಹುಮ್ಮ ಅನ್ಸರ್ ಇಖ್ವಾನನ ಅಲ್ ಮುಅ್ಮಿನೀನ ಫಿ ಕುಲ್ಲಿ ಮಕಾನ್. ಅಲ್ಲಾಹುಮ್ಮ ಖಜ್ಲ್ ಇಸ್ಲಾಮ ವಲ್ ಮುಸ್ಲಿಮೀನ್. ಆಮೀನ್ ವಾಖಿರ ದಾವಾನಾ ಅನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. إن الحمد لله نحمده ونستعينه ونستغفره.